ಹೀಗಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ವೆಸ್ಟ್ ಟು ಈಸ್ಟ್ ಇವತ್ತು ನೀರಿನ ಸಂಪತ್ತನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಮಳೆಯೂ ಕೂಡ ವಿಸ್ತೃತವಾಗಿ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಈ ಭಾಗದಲ್ಲಿ ಎಲ್ಲವೂ ಕೂಡ ಪಶ್ಚಿಮ ಘಟ್ಟದಿಂದ ಬರ್ತಾ ಇದೆ. ಹೀಗೆ ಒಂದು ಪಶ್ಚಿಮ ಘಟ್ಟ ಇಷ್ಟೆಲ್ಲ ನಮಗೆ ಕೊಡ್ತಿರುವಾಗ ಇಡೀ ಅರಣ್ಯವನ್ನು ರಕ್ಷಣೆ ಮಾಡುವುದು ಎಷ್ಟು ಮಹತ್ವದಿದೆ. ಪಶ್ಚಿಮ ಘಟ್ಟದಲ್ಲಿರುವಂಥ ಅರಣ್ಯ ಮತ್ತು ಇತರ ಪ್ರದೇಶಗಳಲ್ಲಿರುವಂಥ ಅರಣ್ಯ ನಾವು ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ ಅದು ನಮ್ಮ ಜೀವನ ಶೈಲಿಯಿಂದ ಆಗ್ತಾ ಇದೆ. ಒಬ್ಬರು ಸಂಶೋಧಕರು ಹೇಳಿದರು, ಇದೇ ಸ್ಥಳದಲ್ಲಿ ನಾನು ಕಳೆದ ವರ್ಷವೂ ಕೂಡ ಹೇಳಿದ್ದೆ, ಇಷ್ಟು ದ ರೀಸನ್ ಫಾರ್ ಸೋ ಮಚ್ ಆಫ್ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಎಕಾಲಜಿಕಲ್ ಡಿಟರೇಷನ್ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಕ್ಲೈಮೇಟ್ ಚೇಂಜ್ ಇಷ್ಟೆಲ್ಲ ಆಗ್ತಿರುವಂಥದ್ದು ಹಲವಾರು ವರ್ಷದಿಂದ ಸಾವಿರಾರು ವರ್ಷದಿಂದ ಮನುಷ್ಯ ತನ್ನ ಬೇಡಿಕೆಗೆ ತನ್ನ ಕನ್ಸಂಪ್ಷನ್ಗೆ ಏನು ಉಪಯೋಗ ಮಾಡ್ತಾನೆ ಅದರಿಂದ ಆಗ್ತಾ ಇದೆ, ವಿಶೇಷವಾಗಿ ಆಹಾರ. ಹೀಗಾಗಿ ಇಷ್ಟೆಲ್ಲ ನಾಶಕ್ಕೆ ನಮ್ಮ ನಾಲ್ಗೆಯ ಮೇಲಿರುವಂಥ ರುಚಿ ಮೈಕ್ರೋಸ್ಕೋಪಿಕ್ ಗ್ರಂಥಗಳು ಮೈಕ್ರೋಸ್ಕೋಪಿಕ್ ಟೇಸ್ಟ್ ಬಡ್ಸ್ ಅಷ್ಟು ಮೈಕ್ರೋಸ್ಕೋಪಿಕ್ ಟೇಸ್ಟ್ ಬಡ್ ಇಷ್ಟು ದೊಡ್ಡ ಅನಾಹುತವನ್ನು ಮಾಡಿ ನೇಚರ್ಗೆ ಹೊಂದಿಕೊಂಡು ನಿಸರ್ಗಕ್ಕೆ ಹೊಂದಿಕೊಂಡು ಬದುಕನ್ನು ಮಾಡಿದಾಗ ಅದು ಸಮೃದ್ಧಿ ಆಗ್ತದೆ, ಶ್ರೀಮಂತ ಆಗ್ತದೆ. ಅದಕ್ಕೆ ತದ್ದು ವಿರುದ್ಧವಾಗಿ ನಡ್ಕೊಂಡ್ರೆ ಕೆಲವೇ ದಿವಸಗಳಲ್ಲಿ ನಿಸರ್ಗ ತನ್ನ ಇನ್ನೊಂದು ಸ್ವರೂಪವನ್ನು ತೋರಿಸ್ತದೆ. ಇವತ್ತು ಅದೇ ಆಗ್ತಾ ಇರುವಂಥ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಹೀಗಾಗಿ ಗ್ಲೇಷಿಯರ್ ಮೆಲ್ಟ್ ಆಗ್ತಾ ಇದೆ, ನದಿಯಲ್ಲಿ ಪ್ರವಾಹ ಬರ್ತಾ ಇದೆ, ಮಳೆಗಾಲ ಚೇಂಜ್ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ಕೆಲವು ಪ್ರದೇಶಗಳಲ್ಲಿ ಇವತ್ತು ನಾವೆಲ್ಲ ನಮ್ಮ ರಾಜ್ಯ ಸಮೇತವಾಗಿ ನಿರಂತರವಾದಂಥ ಮಳೆಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಏನು ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದು ಸ್ಟಡಿಯ ಪ್ರಕಾರ ಕಳೆದ ಎರಡು ಸಾವಿರ ವರ್ಷದಲ್ಲಿ ಏನು ಎಕಾಲಜಿಕಲ್ ಡಿಟರೇಷನ್ ಆಗಿತ್ತು ಅದು ಕೇವಲ ಈ 20 ವರ್ಷದಲ್ಲಿ ಅಷ್ಟಾಗಿತ್ತು. ಅಷ್ಟು ವೇಗವಾಗಿ ಇವತ್ತು ನಿಸರ್ಗವನ್ನು ನಾಶ ಆಗ್ತಾ ಇದೆ. ಇದನ್ನು ತಡೆಗಟ್ಟುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಮಾಡಲೇಬೇಕಾಗಿದೆ. ಇದನ್ನು ಮಾಡದೇ ಇದ್ದರೆ ಏನಾಗ್ತದೆ ಅಂತಂದರೆ ಏನು ನಮ್ಮ ಹಿರಿಯರು ಇವನ್ನೆಲ್ಲ ಉಳಿಸಿಕೊಂಡು ನಮಗೆ ಬಳುವಳಿಯ ಕೊಟ್ಟಿದ್ದಾರೆ ನಮ್ಮ ಅರ್ಲಿಯರ್ ಜನರೇಷನ್, ಅದನ್ನು ಮುಂದಿನ ಜನರೇಷನ್ಗೆ ನಾವು ಪಾಸ್ ಆನ್ ಮಾಡದೇ ಇದ್ದರೆ ನಮ್ಮ ಬಹಳ ದೊಡ್ಡ ಕರ್ತವ್ಯ ಲೋಪ ಆಗ್ತದೆ. ಅವರ ಮುಂದಿನ ಹಕ್ಕು, ನಮ್ಮ ಮಕ್ಕಳ ಮುಂದಿನ ನಿಸರ್ಗ ಭರ್ತವಾಗಿರುವಂತಹ ಶುದ್ಧ ಗಾಳಿ, ನೀರು, ಆಹಾರ ಇದರಿಂದ ವಂಚಿತರಾಗ್ತಾರೆ. ಅವರ ಹಕ್ಕನ್ನು ನಾವು ಕಸ್ಕೊಂಡಂಗಾಗತ್ತೆ. ಇಟ್ ಈಸ್ ನೋನ್ ಆಸ್ ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್. ಹೀಗಾಗಿ ಇದೆಲ್ಲ ರಕ್ಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಈ ರಕ್ಷಣೆ ಮಾಡ್ತಾ ಮಾಡ್ತಾ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಸಾರ್ವಜನಿಕರು ಬಹಳ ದೊಡ್ಡ ತ್ಯಾಗವನ್ನು ಮಾಡಿದೆ, ಪ್ರಾಣದ ತ್ಯಾಗವನ್ನು ಮಾಡಿದೆ. ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಸಾಹಸ ಮಾಡಬೇಕಾಗ್ತದೆ ಅನ್ನೋದನ್ನು ನಾವು ಕೂತ್ಕೊಂಡು ಊಹೆ ಮಾಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ದಿಟ್ಟತನವನ್ನು ತೋರಿಸಿದ್ದಾರೆ, ಶೌರ್ಯದಿಂದ ಮೆರೆದಿದ್ದಾರೆ, ಕೆಲವು ಸಂದರ್ಭಗಳಲ್ಲಿ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಬಹಳ ದೊಡ್ಡ ತ್ಯಾಗ. ಇದನ್ನು ನಾವು ನೆನೆದೇ ಹೋದರೆ ಅರಣ್ಯ ರೋಧನೆ ಆಗುತ್ತೆ.